ಹರಿ ಓಂ, ನನ್ನ ಹೆಸರು ಪೂರ್ಣಿಮಾ ಸಿತ್ತೋಳೆ. ನಿಪ್ಪಾಣಿ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ನಾನು ಬಾಪು ಭಕ್ತಿಯಲ್ಲಿ 4 ವರ್ಷದಿಂದ ಮಾಡ್ತಾ ಇದ್ದೀನಿ. ಹಂಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಅನುಭವಗಳು ನಡೀತಾನೆ ಇರ್ತವೆ ಬಾಪುಯಿಂದ, ಆದರೆ ಅದರಲ್ಲಿ ಒಂದು ಸಣ್ಣ ಅನುಭವ ಇದೆ. ನಾವು 2018ರಲ್ಲಿ ಇರ್ಟಿಕ ನ್ಯೂ ಕಾರ್ ತೊಗೊಂಡಿದ್ವಿ. ಆಮೇಲೆ ಬೆಳಗಾವಿಯಿಂದ ನಾವು ಬರ್ತಾ ಇದ್ವಿ. ಬರುವಾಗ ರಾತ್ರಿ 8:30 ಸುಮಾರು ಹೈವೇಯಲ್ಲಿ ಸ್ಪೀಡಾಗಿ ನಮ್ಮ ಗಾಡಿ ನಿಂತು, ಮುಂದೆ ಅಚಾನಕ ಎಗ್ದು ಒಂದು ಗಾಡಿ ನಿಂತುಕೊಡ್ತು. ಅದರಲ್ಲಿ ನಮ್ಮ ಮನೆಯವರು ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದ್ವಿ. ನಮ್ಮ ಗಾಡಿಯಿಂದ ಎಷ್ಟೊಂದು ಗಾಡಿ ಎಲ್ಲ ನಿಂತಿದ್ವಿ. ಒಳಗಡೆ ನಮಗೇನು ಒಂದು ಜೋರಿಗೆ ಒಂದು ಸೌಂಡ್ ಬಂತು. ಸೌಂಡ್ ಮೇಲೆ ನಾನು ಬಾಪು ಗಜ್ಜರ ಹಾಕ್ಕೊಂಡು ನಾವು ಕೇಳ್ತಾ ಇದ್ವಿ. ಜೋರಾಗಿ ಸೌಂಡ್ ಬಂತು. ಸೌಂಡ್ ಬಂದಮೇಲೆ ಹೊರಗಡೆ ಎಲ್ಲ ಜನ ಎಲ್ಲ ಎಲ್ಲರೂ ಕೂಡಿದ್ರು. ನಮಗೇನೂ ಗೊತ್ತಿರಲಿಲ್ಲ ಒಳಗಡೆ ಏನಾಗಿದೆ ಹೊರಗಡೆ ಅಂತ. ಆಮೇಲೆ ನಾವು ಕಾರ್ ಸ್ಟಾಪ್ ಆದಮೇಲೆ ಹೊರಗಡೆ ನೋಡ್ತಾ ಇದ್ವಿ, ಎಲ್ಲ 4-5 ಗಾಡಿ ಎಲ್ಲ ನಮ್ಮ ಕಾರ್ ಮೇಲೆ ನಿಂತಿತ್ತು. ಅದರಲ್ಲಿ ನಮಗೆ ಒಳಗಡೆ ಒಂದು ಸ್ವಲ್ಪನೂ ಅನುಭವ ಆಗಿರಲಿಲ್ಲ. ಅದೆಲ್ಲ ನಮ್ಮ ಬಾಪುಯಿಂದನೇ ಸೇಫಾಗಿ ನಮ್ಮನ್ನು ಒಳಗಡೆ ಎಲ್ಲ ಇಟ್ಟಿದ್ರು ಅವರು. ಬಾಪುಯಿಂದನೇ ನಮಗೇನೂ ಗೊತ್ತಾಗಲಿಲ್ಲ. ನಾವು ಯಾವಾಗಲೂ ಹೊರಗಡೆ ಹೋಗುವಾಗ ಬಾಪುನ ಗಜ್ಜರ್ ಹಾಕ್ಕೊಂಡೇ ಹೊರಗಡೆ ಹೋಗ್ತೀವಿ. ಆವತ್ತೆಲ್ಲ ಅಂದರೆ ಬಾಪು ನಾಮಸ್ಮರಣದಿಂದನೇ ನಮಗೆಲ್ಲ ಅಂದ್ರೆ ಇದು ಸೇಫಾಗಿದ್ವಿ. ನಮ್ಮ ಜೀವನೂ ಉಳಿತು. ಆಕ್ಸಿಡೆಂಟು ಅಂದರೆ ಗಾಡಿನೂ ಸೇಫ್ ಆಗಿತ್ತು. ಯಾರಿಗೆ ಏನು ಸ್ವಲ್ಪನೂ ಅನುಭವ ಆಗಲಿಲ್ಲ ನಮ್ಗೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಲಿಲ್ಲ. ಇದೆಲ್ಲ ನಮ್ಮ ಬಾಪುನಿಂದನೇ ಆಗಿದೆ. ಶ್ರೀರಾಮ್ ಅಂಬದ್ನಿ.